ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಟ್ರಾಯ್ನ ಹೊಸದರ ನೀತಿ ಖಂಡಿಸಿ ಒಂದು ದಿನ ಕೇಬಲ್ ಪ್ರಸಾರ ಸ್ಥಗಿತಗೊಳಿಸಿ ಕೇಬಲ್ ಆಪರೇಟರ್ಗಳು ನ್ಯಾಯಕ್ಕಾಗಿ ಒತ್ತಾಯಿಸಿದರು. ಟ್ರಾಯ್ ಸಂಸ್ಥೆ ಹೊಸ ದರ ನಿಗದಿಪಡಿಸಿರುವ ಕ್ರಮ ಹಾಗೂ ಹೆಚ್ಚುವರಿ ಟ್ಯಾಕ್ಸ್ ಹಾಕುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲೆಯಾದ್ಯಂತ ಒಂದು ದಿನ ಕೇಬಲ್ ಪ್ರಸಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲಾಯಿತು. ಕೇಬಲ್ ಆಪರೇಟರ್ಸ್ಗಳು ಬಹಳ ಕಷ್ಟದಲ್ಲಿಯೇ ಕೇಬಲ್ ನಡೆಸುತ್ತಿದ್ದಾರೆ. ಗ್ರಾಹಕರಿಗೆ ತೊಂದರೆಯಾಗದ ರೀತಿ ಉತ್ತಮ ಗುಣಮಟ್ಟದಲ್ಲಿ ಕೇಬಲ್ ಸೇವೆ ನೀಡುತ್ತಿದ್ದಾರೆ. ಅಲ್ಲದೆ ಗ್ರಾಹಕರಿಗೆ ಹೊರೆಯಾಗದ ರೀತಿ ದರ ನಿಗದಿ ಮಾಡಿ ಸೇವೆ ನೀಡುತ್ತಿರುವುದು ಗ್ರಾಹಕರಿಗೂ ಒಪ್ಪಿಗೆಯಾಗಿದೆ. ಆದರೆ ಈಗ ಟ್ರಾಯ್ ನಿಗದಿ ಮಾಡಿರುವ ದರ ನೀತಿಯಿಂದ ಕೇಬಲ್ ಆಪರೇಟರ್ಸ್ ಮತ್ತು ಗ್ರಾಹಕರಿಗೆ ಹೆಚ್ಚಿನ ಹೊರೆ ಬೀಳಲಿದೆ. ಕೂಡಲೇ ಹೊಸ ದರ ನೀತಿ ಹಿಂಪಡೆದು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಎಂದು ತುಮಕೂರು ನಗರದಲ್ಲಿ ಕೇಬಲ್ ಆಪರೇಟರ್ಸ್ ಒತ್ತಾಯಿಸಿದ್ದಾರೆ. ಈ ವೇಳೆ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಸುರೇಶ್ ಅಗ್ರಹಾರ ಮಾತನಾಡಿ, ಟ್ರಾಯ್ ಸಂಸ್ಥೆ ಈ ಕೂಡಲೇ ಹೊಸ ನೀತಿ ಕೈಬಿಡಬೇಕು, ಜೊತೆಗೆ ವಿಧಿಸುತ್ತಿರುವ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬೇಕು. ಈಗ ವಿಧಿಸಿರುವ ನಿಯಮಗಳಿಂದ ಗ್ರಾಹಕರು ಮತ್ತು ಕೇಬಲ್ ಆಪರೇಟರ್ಸ್ಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ಥಿಯೇಟರ್ಗಳಲ್ಲಿ ಸಿನಿಮಾ ಟಿಕೆಟ್ಗೆ ಕೇವಲ 5% ಮಾತ್ರ ತೆರಿಗೆ ಹಾಕಲಾಗುತ್ತಿದೆ, ಆದರೆ ಕೇಬಲ್ಗೆ 18% ಟ್ಯಾಕ್ಸ್ ಹಾಕಲಾಗುತ್ತಿದೆ. ಇದು ತರವಲ್ಲ, ನಮ್ಮ ಮನೆಯಲ್ಲಿ ಕುಳಿತು ಟಿವಿ ನೋಡಲು ಟ್ಯಾಕ್ಸ್ ಕಟ್ಟುವುದು ಯಾವ ನ್ಯಾಯ ಎಂದರು. ಇನ್ನು 250 ರೂಪಾಯಿಗೆ ಎಲ್ಲಾ ಚಾನೆಲ್ಗಳನ್ನ ನೀಡುತ್ತಿದ್ದು ಇದು ಗ್ರಾಹಕರಿಗೆ ಹೊರೆಯಾಗುತ್ತಿಲ್ಲ. ಆದರೆ ಟ್ರಾಯ್ ಈಗ ಹೊಸ ದರ ನೀತಿ ರೂಪಿಸಿ ಹೆಚ್ಚಿನ ಹೊರೆ ಹಾಕಲು ಮುಂದಾಗಿದೆ. ಟ್ರಾಯ್ ನೀತಿಯಿಂದಾಗಿ ಕೇಬಲ್ ಆಪರೇಟರ್ಸ್ ಮತ್ತು ಗ್ರಾಹಕರಿಗೆ ದೊಡ್ಡ ಹೊಡೆತ ಬೀಳಲಿದೆ. ಇದನ್ನ ಪರಿಶೀಲಿಸಿ ಹಳೆ ನಿಯಮವನ್ನೇ ಮುಂದುವರಿಸಬೇಕೆಂದು ಆಗ್ರಹಿಸಿದರು. ಇದೊಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಸ್ಟ್ರೈಕ್ ಕೇವಲ ಆಪರೇಟರ್ಗಾಗಿ ಅಲ್ಲ, ಕಸ್ಟಮರ್ಗಾಗಿ ಮಾಡ್ತಿರೋದು. ಯಾಕೆ ಅಂದರೆ ನಾವೊಂದು ಸಿನಿಮಾ ಕ್ಷೇತ್ರ ಅಂತ ನೋಡಿದಾಗ ಅಲ್ಲಿ ಟಿಕೆಟ್ ತೊಗೊಳ್ತಿರಲ್ಲ, ಅದರಲ್ಲಿ 5% ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಆದರೆ ನಮ್ಮ ಕೇಬಲ್ಗೆ 18% ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಮನೆಯಲ್ಲಿ ಕೂತು ಅವರು ಟಿವಿನಲ್ಲಿ ಅವ್ರು ನೋಡೋ ಕಸ್ಟಮರ್ಗೆ 18% ಟ್ಯಾಕ್ಸ್ ಕೊಟ್ಟಿದ್ರೆ ಹೇಗೆ ಅಂತ ಒಂದು ಬರ್ತಾ ಇದೆ. ಮತ್ತು ಇದುವರೆಗೂ ಬರೀ 250 ರೂಪಾಯಿನಲ್ಲಿ ನಾವು ಎಲ್ಲ ಚಾನಲ್ ನೋಡ್ತಾ ಇದ್ವಿ. ಪ್ರತಿಯೊಂದಕ್ಕೂ ರೇಟ್ ಹಾಕಿ ಅದು ಎಲ್ಲದಕ್ಕೂ ಟ್ಯಾಕ್ಸ್ ತೊಗೊಳೋದ್ರಿಂದ ತುಂಬ ಹೆಚ್ಚುವರಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ವಿ. ನಮ್ಮ ಮೂಲ ಉದ್ದೇಶ ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಹಾಗೆ ಈಗ ಹೊಸ ನೀತಿ ಏನಿದೆ ಅದರಲ್ಲಿ ಕೇವಲ ಆಪರೇಟರ್ಗೆ ಅಥವಾ ಗ್ರಾಹಕರಿಗೆ ಅಂತಲ್ಲ, ಇಬ್ಬರಿಗೂ ಕೂಡ ಒಳ್ಳೆಯದಾಗುವಂಥ ಒಂದು ನೀವು ಹೊಸ ನೀತಿ ಮಾಡಿ. ಇದರಿಂದ ಕಸ್ಟಮರ್ಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಸುಮಾರು 25 ವರ್ಷಗಳಿಂದ 30 ವರ್ಷದಿಂದ ನಾವು ಮಾಡ್ತಿರೋ ಕೇಬಲ್ ಬಿಸ್ನೆಸ್ಸು ಎಲ್ಲೋ ಒಂದು ಕಡೆ ಪೂರ್ತಿ ಸತ್ತೋಗುತ್ತೆ ಅನ್ನೋ ಲೆವೆಲ್ ಬಂದ್ಬಿಟ್ಟಿದೆ. ದಯವಿಟ್ಟು ಇದರಿಂದ ನಾವು ಹೊರಗೆ ಬರಬೇಕು ಅಂತ ಈ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ಗ್ರಾಹಕರಿಗೆ ಏನಾದರೂ ಇವತ್ತು ತೊಂದರೆ ಆಗಿದ್ದರೆ ದಯವಿಟ್ಟು ಸಹಕರಿಸಿ, ನಿಮಗಾಗಿ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ಈ ಸಹಕಾರದಿಂದ ಮುಂದೆ ನಿಮಗೂ ಕೂಡ ಒಂದು ಅನುಕೂಲ ಆಗುವಂಥ ಚಾನ್ಸ್ ಇರುತ್ತೆ. ಇದರಲ್ಲಿ ಕೇಬಲ್ ಆಪರೇಟರು ಮತ್ತು ಗ್ರಾಹಕರ ಇಬ್ಬರ ಹಿತ ಕಾಪಾಡೋಕ್ಕೋಸ್ಕರ ನಾವು 24ರಂದು ಬೆಳಗ್ಗೆ 6ರಿಂದ ಸಂಜೆ 10 ಗಂಟೆ ತನಕನೂ ನಾವು ಕೇಬಲ್ನ ಬಂದ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಗ್ರಾಹಕರು ಇದಕ್ಕೆ ಸಹಕರಿಸಬೇಕು. ಕೇಬಲ್ ಆಪರೇಟರ್ಸ್ಗಳು ಕಳೆದ 25-30 ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇದುವರೆಗೂ ಯಾವುದೇ ತೊಂದರೆ ಆಗದಂತೆ ಗ್ರಾಹಕರು ಮತ್ತು ಕೇಬಲ್ ಆಪರೇಟರ್ಸ್ಗಳು ಬಹಳ ಅನ್ಯೋನ್ಯವಾಗಿ ನಡೆದುಕೊಳ್ತಿದ್ದಾರೆ. ಆದರೆ ಸರ್ಕಾರ ಡಿಜಿಟಲೈಸೇಷನ್ ಮಾಡುವ ನೆಪದಲ್ಲಿ ತೊಂದರೆ ನೀಡಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದರು. ಕೇಬಲ್ ಆಪರೇಟರ್ ಅಸೋಸಿಯೇಷನ್ನ ಕಲ್ಯಾಣ್ ಕುಮಾರ್ ಮಾತನಾಡಿ, ಗ್ರಾಹಕರಿಗೆ ತೊಂದರೆಯಾಗುತ್ತಿರುವ ನೀತಿಯನ್ನ ಟ್ರಾಯ್ ಕೈಬಿಡಬೇಕು. ಪ್ರತಿ ಚಾನೆಲ್ಗೂ ದರ ನಿಗದಿ ಮಾಡುವುದರಿಂದ ಹೊರೆಯಾಗಲಿದೆ. ಇದನ್ನ ಪರಿಶೀಲಿಸಬೇಕೆಂದು ಆಗ್ರಹಿಸಿದ್ರು. ನಾವು ಒಂದು ದಿನ ಕೇಬಲ್ ಸ್ಥಗಿತಗೊಳಿಸಿರುವುದು ಯಾರಿಗೂ ತೊಂದರೆ ನೀಡುವ ಉದ್ದೇಶದಿಂದಲ್ಲ. ನಮಗೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ನ್ಯಾಯ ಪಡೆಯುವುದು ನಮ್ಮ ಉದ್ದೇಶ. ನಮ್ಮ ಪ್ರತಿಭಟನೆಗೆ ಮತ್ತು ಕೇಬಲ್ ಪ್ರಸಾರ ಸ್ಥಗಿತಕ್ಕೆ ಸಹಕರಿಸಿದ ಗ್ರಾಹಕರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ನ ವೈಕೆ ನಾಗರಾಜು, ಸಾಮ್ರಾಜ್, ರಾಕ್ಲೈನ್ ರವಿಕುಮಾರ್, ಮಂಜುನಾಥ್, ಹುಚ್ಚಯ್ಯ, ಸುಧಿ, ನಾಗೇಶ್ ಇತರರು ಇದ್ದರು. ಗುಬ್ಬಿಯಲ್ಲಿ ಮಹಿಳಾ ಸಂಘದ ಸದಸ್ಯರನ್ನ ಅಮಾನವೀಯವಾಗಿ ಥಳಿಸಿದ ಕ್ರಮಕ್ಕೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಸಂಘದ ಸದಸ್ಯರ ದೌರ್ಜನ್ಯದಿಂದ ಬೇಸತ್ತು ಹಣ ಕಟ್ಟದ ಮಹಿಳೆಯರಿಗೆ ಹಿಗ್ಗಾಮುಗ್ಗ ಥಳಿಸಿ ಬೀದಿಯಲ್ಲಿ ಎಳೆದಾಡಿದ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಮಹಿಳಾ ಸಂಘದಲ್ಲಿ ಹಣ ಪಡೆದಿದ್ದ ಮಹಿಳೆ ಸಮಯಕ್ಕೆ ಸರಿಯಾಗಿ ಹಣ ಮರುಪಾವತಿ ಮಾಡಿಲ್ಲವೆಂದು ಸಂಘದ ಇತರೆ ಮಹಿಳಾ ಸದಸ್ಯರು ಹಿಗ್ಗಾಮುಗ್ಗ ಥಳಿಸಿ ಬೀದಿಯಲ್ಲಿ ಎಳೆದಾಡಿ ಅಮಾನವೀಯವಾಗಿ ವರ್ತಿಸಿರುವ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಸವಿತಾ ಎಂಬ ಮಹಿಳೆಗೆ ಹಲ್ಲೆ ನಡೆಸಿ ಕಾಲಲ್ಲಿ ಒದ್ದು ಕಿರುಚಾಡಿದ್ರು ಬಿಡದೆ ನಡುಬೀದಿಯಲ್ಲಿ ಎಳೆದಾಡಿದ್ದಾರೆ. ಸವಿತಾರನ್ನ ಎಳೆದೊಯ್ಯುವಾಗ ಬೀದಿ ನಾಯಿಯೊಂದು ಕಚ್ಚಲು ಪ್ರಯತ್ನಿಸುತ್ತಿದ್ದುದನ್ನ ನೋಡುತ್ತಾ ನಿಂತ ಸಾರ್ವಜನಿಕರು ಮಹಿಳೆಯರ ಸಹಾಯಕ್ಕೆ ಬಾರದೆ ಮಾನವೀಯತೆ ಮರೆತರು. ಗುಬ್ಬಿ ಪಟ್ಟಣದ ಮಡಿವಾಳ ಬೀದಿಯ ನಿವಾಸಿ ಸವಿತಾಳನ್ನ ಗಂಡ ತೊರೆದು
ಬದುಕಿದ್ದು ಈಕೆ ಮನೆ ಕೆಲಸ ಮಾಡಿಕೊಂಡು ತನ್ನ ಮಗುವನ್ನ ಸಾಕಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ರು. ಪಟ್ಟಣದ ಎಸ್ಕೆಎಸ್ ಮಹಿಳಾ ಸಂಘದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ 25,000 ಹಣ ಸಾಲ ಪಡೆದು ಈಗಾಗಲೇ 10,000 ರೂಪಾಯಿ ಮರುಪಾವತಿ ಮಾಡಿದ್ದಾರೆ. ಉಳಿದ ಹಣ ನೀಡಲು ಸತಾಯಿಸುತ್ತಿದ್ದಾರೆಂದು ಆರೋಪಿಸಿ ಸಂಘದ ಸದಸ್ಯರಾದ ಜಯಮ್ಮ ಸಾಕಮ್ಮ ಎಂಬುವವರು ದಡುಬೀದಿಯಲ್ಲೇ ಈ ಕೃತ್ಯ ಎಸಗಿದ್ದು ಮಹಿಳೆಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕನಿಷ್ಠ ವೇತನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಬಿಸಿಯೂಟ ತಯಾರಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಬಿಸಿಯೂಟ ತಯಾರಕರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೌಂಡೇಶನ್ ಜಿಲ್ಲಾ ಸಮಿತಿ ವತಿಯಿಂದ ಬಿಸಿಯೂಟ ಪೂರೈಕೆಯನ್ನು ಖಾಸಗಿ ಸಂಸ್ಥೆಗೆ ಕೊಡುವುದನ್ನು ವಿರೋಧಿಸಿ ತೀವ್ರವಾಗಿ ಪ್ರತಿಭಟಿಸಿದರು. ಟೌನ್ಹಾಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 16 ವರ್ಷಗಳಿಂದ ಬಿಸಿಯೂಟ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಸಿಯೂಟ ತಯಾರಕರಿಗೆ ಯಾವುದೇ ಸೌಲಭ್ಯ ನೀಡಿಲ್ಲವೆಂದು ಶಿವಣ್ಣ ಆರೋಪಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ನೀಡುತ್ತಿರುವ ಸಂಭಾವನೆಯು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ ಎಂದು ಎಸ್ ಶಿವಣ್ಣ ಹೇಳಿದರು. ಮತ್ತೊಮ್ಮೆ ನಾವು ಸರ್ಕಾರವನ್ನ ಜ್ಞಾಪಿಸೋದಕ್ಕೆ ಎಚ್ಚರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ದುರಂತ ಅಂತ ಹೇಳಿದ್ರೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಕಾರ್ಯದರ್ಶಿ ಗಿರೀಶ್ ಅವರು ಹೇಳಿದಂಗೆ ಈ ನಾಡಿನ ಇಡೀ ವಿಶ್ವದ ಬಹುಶಃ ಗಿನ್ನಿಸ್ ದಾಖಲೆ ಅಂತ ಹೇಳಿದ್ರು ತಪ್ಪಾಗಲಾರು. ಅಂತ ಹೆಸರು ಮಾಡಿದಂತ ನಾನು ಕೂಡ ಅಲ್ಲಿ ಆ ದಾಸೋಹದಲ್ಲಿ ಬೆಳೆದು ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಶ್ರೀ 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 ಒಂದು ನಿರಂಜನ ಪ್ರವಸ್ವರಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಅವಸರದಲ್ಲಿ ಬೆಳೆದು ನಾನು ಕೂಡ ಅವರು ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್, ಜಿಲ್ಲಾ ಸಂಚಾಲಕ ಸಿಎಸ್ ಸತ್ಯನಾರಾಯಣ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಶಿಕಾಂತ್, ಮುಖಂಡರುಗಳಾದ ರಾಧಮ್ಮ, ವನಚಾಕ್ಷಮ್ಮ, ಸಾವಿತ್ರಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಲಿಂಗೈಕ್ಯರಾದ ಸಿದ್ದಗಂಗಾ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕೆಂದು ಜೆಡಿಎಸ್ನ ಅಲ್ಪಸಂಖ್ಯಾತ ಮುಖಂಡರುಗಳು ಒತ್ತಾಯಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನವನ್ನು ಈ ಬಾರಿ ಅಲ್ಪಸಂಖ್ಯಾತರಿಗೆ ನೀಡಬೇಕೆಂದು ಅಲ್ಪಸಂಖ್ಯಾತ ಘಟಕದ ಜೆಡಿಎಸ್ ಮುಖಂಡರು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಖಂಡರುಗಳು 29ನೇ ವಾರ್ಡ್ನ ನಜೀಮಾ ಬಿ ಇಸ್ಮಾಯಿಲ್ ರವರಿಗೆ ಮೇಯರ್ ಸ್ಥಾನ ಕಲ್ಪಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಅಲ್ಪಸಂಖ್ಯಾತರಿಗೆ ಮೇಯರ್ ಸ್ಥಾನ ನೀಡುವಂತೆ ಜೆಡಿಎಸ್ ವರಿಷ್ಠರಿಗೆ ಹಾಗೂ ಸರ್ಕಾರಕ್ಕೆ ಮುಖಂಡ ಮಬ್ದುಲ್ ಅಲಿ ರವರು ಒತ್ತಾಯಿಸಿದರು. ಮುಂದ್ಗಡೆ ಪಕ್ಷದವರು ಈ ಅಲ್ಪಸಂಖ್ಯಾತರಿಗೆ ಯಾವುದರಲ್ಲೂ ಅವಕಾಶ ಕೊಡಲ್ಲ ಅಂತ ಬಿರುಗಾಳಿಯನ್ನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ನಮ್ಮ ಜಾತ್ಯತೀತ ಪಕ್ಷದಲ್ಲಿ ಎಲ್ಲ ಜನಾಂಗದವರಿಗೂ ಒಗ್ಗಟ್ಟಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗುತ್ತೆ ಅನ್ನೋದು ನಾವು ಈ ಅಲ್ಪಸಂಖ್ಯಾತರಿಗೆ ಈ ಸಾರಿ ಮೇಯರ್ ಸ್ಥಾನವನ್ನು ಕೊಟ್ಟರೆ ನಮ್ಮ ಮುಂದೆ ಗಾಳಿ ಸುದ್ದಿ ಎದುರಿರೋರಿಗೆ ತಕ್ಕ ಉತ್ತರ ಕೊಡೋದು ನಮಗೆ ಸಾಧ್ಯವಾಗುತ್ತದೆ. ಯಾಕಂದರೆ ಈ ಸಾರಿ ಕ್ಯಾಟಗರಿ ಪ್ರಕಾರ ನಾಜಿಮಾಬಿ 30 ವರ್ಷದಿಂದಲೂ ಇಷ್ಟು ಮತ ಪಡೆದಿಲ್ಲ. ಇದರಿಂದ 2013ನೇ ಚುನಾವಣೆಯಲ್ಲಿ 13 ಸೀಟು ನಮ್ಮ ಜೆ ಡಿ ಎಸ್ ಅವ್ರು ಗೆದ್ದಿದ್ದರು. ಬಟ್ ಇಷ್ಟು ಮತದಲ್ಲಿ ಜಾಸ್ತಿ ಯಾರು ಗೆದ್ದಿರಲಿಲ್ಲ. ಯಾಕಂದರೆ ಎಲ್ಲರೂ 1600 ಮತದಿಂದೆಲ್ಲ ಗೆದ್ದಿರೋದು. ಬಟ್ ಈ ಸಾರಿ ನಮ್ಮ 10 ಕ್ಯಾಂಡಿಡೇಟ್ಗಳು 2018 ಚುನಾವಣೆಯಲ್ಲಿ 10 ಕ್ಯಾಂಡಿಡೇಟ್ಗಳು ಗೆದ್ದಿದ್ರು. ಹೋದ್ರಿಂದಲೇ ಈ ಸಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ. ಮತ್ತು ಈ ಸಾರಿ ಕೊಟ್ಟಿರುವಂತಹ ನಮ್ಮ ಹಿಂದ್ಗಡೆ ಆಗಿರುವಂತಹ ಯಾರ್ಯಾರು ಅಬ್ದುಲ್ ರೆಹಮಾನ್ ಹಾಗೂ ಇಸ್ಮಾಯಿಲ್ ರವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ 2 ದಿನಗಳ ಕಾಲ ಕವಿಕುಮಾರ ವ್ಯಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಸಹಯೋಗದೊಂದಿಗೆ ಇದೇ ತಿಂಗಳ 26 ಮತ್ತು 27ರಂದು ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಕವಿಕುಮಾರ ವ್ಯಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ವಿಷಯವನ್ನು ಪರಿಷತ್ತಿನ ಕಾರ್ಯದರ್ಶಿ ಗೋಸಿ ಅನಂತರಾಮುರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ನೆರವೇರಿಸುವರು.
ಮೈಸೂರಿನ ಪರಂಪರೆ ಸಂಸ್ಥೆಯ ರೂಪಾರಿ ಪಿ ಕೃಷ್ಣಕುಮಾರ್, ಡಿವಿಜಿ ಕನ್ನಡ ಅಭಿಯಾನ ಕೇಂದ್ರದ ಅಧ್ಯಕ್ಷ ನಿತ್ಯಾನಂದ ಬಿ ಶೆಟ್ಟಿರವರು ಪಾಲ್ಗೊಳ್ಳುವರೆಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ 37 ಗಮಕಿಗಳು ಆಗಮಿಸಲಿದ್ದಾರೆ. ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ಗಂಗಮ್ಮ ಕೇಶವಮೂರ್ತಿ ಅಧ್ಯಕ್ಷತೆಯಲ್ಲಿ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ ಶಾಂತಗೋಪಾಲ್ ತಿಳಿಸಿದರು. ವಚನ ವ್ಯಾಖ್ಯಾನದ 6 ಗೋಷ್ಠಿಗಳು, ಶೈಕ್ಷಣಿಕ ಉಪನ್ಯಾಸದ 2 ಗೋಷ್ಠಿಗಳು, 2 ರೂಪಕಗಳು, 2 ಜೋಡಿಗಳ ಸರಣಿ ವಚನ ವ್ಯಾಖ್ಯಾನ ನಡೆಯಲಿದೆ ಎಂದರು. ಇದೇ ತಿಂಗಳ 26 ಮತ್ತು 27 ತಾರೀಕು ರಾಜ್ಯ ಮಟ್ಟದ ಕವಿ ಕುಮಾರವ್ಯಾಸ ಜಯಂತಿಯನ್ನು ತುಮಕೂರಿನ ವಿಶ್ವವಿದ್ಯಾಲಯದ ಸರ್ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಇದರಲ್ಲಿ ಸುಮಾರು 30 ಗಮಕಿಗಳು ಭಾಗವಹಿಸ್ತಾರೆ, ಕಾವ್ಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ. ದೃಶ್ಯರೂಪಕ ಮತ್ತು ಶ್ರವ್ಯರೂಪಕ ಕೂಡ ಇದರಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಸುಮಾರು 120 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ತುಮಕೂರಿನ ಎಲ್ಲ ಗಮಕ ಅಭಿಮಾನಿಗಳು, ಅಲ್ಲದೆ ತುಮಕೂರಿನ ಹೊರತುಪಡಿಸಿ ಇತರ ರಾಜ್ಯದ ಇತರ ಕಡೆಗಳಿಂದ ಭಾಗವಹಿಸುತ್ತಿದ್ದಾರೆ. ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷ ವಿಜಯ್ ನಂಜುಡೇಶ್ವರ್, ಜಯಪ್ರಕಾಶ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ 5 ಫೆಬ್ರವರಿ ಜ್ಞಾನಬುದ್ಧಿ ಸಸ್ತಾಂಗ ಕೇಂದ್ರದಿಂದ 500ನೇ ಸಾಪ್ತಾಹಿಕ ಸಸ್ತಾಂಗ ಕಾರ್ಯಕ್ರಮ ನಡೆಯಲಿದೆ. ತುಮಕೂರಿನ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ 5 ಫೆಬ್ರವರಿ ಜ್ಞಾನಬುದ್ಧಿ ಸಸ್ತಾಂಗ ಕೇಂದ್ರದ ವತಿಯಿಂದ 500ನೇ ಸಾಪ್ತಾಹಿಕ ಸಸ್ತಾಂಗ ಕಾರ್ಯಕ್ರಮ ನಡೆಯಲಿದೆ. ಈ ವಿಷಯವನ್ನು ಸಸ್ತಾಂಗ ಕೇಂದ್ರದ ಸಂಸ್ಥಾಪಕ ಪಿ ಶಾಂತಿಲಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ಅಂದು ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟಿಸಿ ಉಪನ್ಯಾಸ ನೀಡುವರೆಂದು ಹೇಳಿದರು. ಇದೇ ವೇಳೆ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಲಪ ಮಾತನಾಡಿ, ಜ್ಞಾನಬುದ್ಧಿ ಸಸ್ತಾಂಗ ಕೇಂದ್ರವು ನಾನ್ಸ್ಟಾಪ್ ಕಾರ್ಯಕ್ರಮವನ್ನಾಗಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಸ್ತು ಮತ್ತು ಸಮಯ ಪ್ರಜ್ಞೆ ರೂಢಿಸಿಕೊಂಡಿರುವುದಕ್ಕೆ ಶ್ಲಾಘಿಸಿದರು. ಇದು ಸತ್ಸಂಗ, ಇದು ನಿಜವಾಗ್ಲೂ ನೀವು ಪ್ರತಿ ಸಭೆಯಲ್ಲೂ ಯಾರು ಅವರವರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿರ್ತಾರೆ, ಸತ್ಸಂಪ್ರದಾಯ ಇಟ್ಕೊಂಡಿರ್ತಾರೆ, ಅನುಭವಸ್ಥರಿರ್ತಾರೆ, ಅಲ್ಲಿ ಅಚೀವರ್ಸ್ ಅಂತ ಯಾರಿರ್ತಾರೆ, ಸಾಧಕರು ಅವ್ರನ್ನ ಕರೆಸಿ ನೀವು ಚರ್ಚೆಗಳಲ್ಲಿ ಪಾಲ್ಗೊಳ್ತೀರಾ, ಅವ್ರ ಕಡೆಯಿಂದ ನಾಲ್ಕಾರು ಮಾತಾಡು, ಆಮೇಲೆ ನಿಮ್ಮದು ಆ ಡಿಸಿಪ್ಲಿನು, ಟೈಮ್ ಸೆನ್ಸ್, ಶಿಸ್ತು ಹಾಗೂ ವೇಳೆಗೆ ನೀವು ಕೊಡ್ತಕ್ಕಂಥ ಆ ಪ್ರಾಮುಖ್ಯತೆ ನಿಜವಾಗಲೂ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲೂ ಅದು ಅನುಕರಣೀಯ. ಅದರಲ್ಲೂ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಮೊಟ್ಟ ಮೊದಲ ಬಾರಿ ನಾವು ಇದನ್ನು ಹಾಕ್ಕೋಬೋದು. ಇರತಕ್ಕಂಥ ಶಿಸ್ತು ಹಾಗೂ ಆ ವೇಳೆ ಕೊಡ್ತಕ್ಕಂಥ ಆ ಪ್ರಾಧಾನ್ಯತೆ, ಈ ಕಾರ್ಯಕ್ರಮ ನಿಜವಾಗಲೂ ಯಶಸ್ವಿಯಾಗಲಿ. ಅದು 500 ನಾನ್ಸ್ಟಾಪ್ ಯಾವ್ಯಾವುದೋ ಬೇರೆ ಬೇರೆ ಸಂಘಗಳಾಗಲಿ, ಕಾರ್ಯಕ್ರಮಗಳಾಗಲಿ, ಯೋಜನೆಗಳಾಗಲಿ, ಏನೇನೋ ಅಡತಡೆ. ಎಂಜೆ ಸಿದ್ದರಾಮಯ್ಯ, ಎನ್ ನಾಗಪ್ಪ, ಮುರಳಿ ಕೃಷ್ಣಪ್ಪ, ಲಕ್ಷ್ಮಣ್ ದಾಸ್, ಮುಸ್ತಕ ಅಹಮ್ಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ನಾಯಕನಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತುಂಬಲಾಗುತ್ತಿದ್ದು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ತಾಲೂಕು ಆಡಳಿತ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಯಾವುದೇ ಅನುಮತಿ ಪಡೆಯದೆ ಕೆರೆಯಂಗಳದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿರುವ ಘಟನೆ ತಾಲೂಕಿನ ನಾಯಕನಹಳ್ಳಿ ಗ್ರಾಮದಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಸರ್ಕಾರದ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಯಾವುದೇ ಕಾರ್ಯ ಮಾಡಬೇಕಾದರೆ ಸರ್ಕಾರದ ಅನುಮತಿ ಪಡೆದು ಅದು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮಾಡಬೇಕು. ಆದರೆ ತಾಲೂಕಿನ ಕೊನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯಕನಹಳ್ಳಿ ಗ್ರಾಮಕ್ಕೆ ಸೇರಿದ ಕೆರೆಯೊಂದರಲ್ಲಿ ಪಕ್ಕದ ನಾಲಮಾಚನಹಳ್ಳಿ ಗ್ರಾಮದ ಚಂದ್ರರೆಡ್ಡಿ ಎಂಬುವವರ ಜಮೀನಿಗೆ ಲಡ್ಡುಗಟ್ಟಲೆ ಮಣ್ಣು ಸಾಗಿಸುತ್ತಿದೆ. ಕೆರೆಯಿಂದ ಮಣ್ಣು ಸಾಗಿಸುತ್ತಿರುವುದು ಕಾನೂನು ಬಾಹಿರವಾಗಿದ್ದು ಅಷ್ಟೇ ಅಲ್ಲದೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಮಣ್ಣು ಸಾಗಿಸುವುದರಿಂದ ಕೆರೆಯಲ್ಲಿ ಗುಂಡಿ ಬಿದ್ದು ಕೆರೆ ವಿಕೃತಗೊಳ್ಳುತ್ತಿದೆ. ಇದರಿಂದ ಕೆರೆಯಲ್ಲಿ ಗುಂಡಿಗಳು ಬೀಳುತ್ತಿರುವುದರಿಂದ ಜನ ಜಾನುವಾರುಗಳಿಗೆ ಸಾಕಷ್ಟು ತೊಂದರೆಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.